ಚೈತ್ರ ಕುಂದಾಪುರ ಆಕೆ ನನಗೆ 2015ರಿಂದ ಒಂದು ಗೋರಕ್ಷಾ ಸಮಾವೇಶದಲ್ಲಿ ಪರಿಚಯ ಆಗಿರೋದು. ಅದು ಪರಿಚಯ ಒಂಥರ ಸಂಬಂಧ, ಅಣ್ಣ ತಂಗಿ ಸಂಬಂಧ ರೀತಿಯಲ್ಲಿ ಗಟ್ಟಿಯಾಗಿಬಿಟ್ಟು 2018ರಲ್ಲಿ ನನಗೊಂದು ಕಾನ್ಸೆಪ್ಟ್ ಹೇಳ್ತಾಳೆ, ಈ ರೀತಿ ಬಟ್ಟೆ ಅಂಗಡಿ ಕಾನ್ಸೆಪ್ಟ್ ಉಂಟು ಈ ರೀತಿ ನನಗೆ ಅಂತ. ಆ ಸಮಯದಲ್ಲಿ ಕೆಲವೊಂದು ರಾಜಕೀಯ ವ್ಯಕ್ತಿಗಳ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಬೇರೆ ವಿಚಾರವಾಗಿ ಕರ್ಕೊಂಡು ಹೋಗ್ಬಿಟ್ಟು ನಮಗೂ ಒಂಥರ ನಂಬಿಕೆ ಬರೋ ರೀತಿಯಲ್ಲಿ ಈ ಬಟ್ಟೆ ಅಂಗಡಿ ಮಾಡಿದರೆ ಅವರೆಲ್ಲ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬಂಟಿಂಗ್ಸ್ ಆಗಲಿ ಕೇಸರಿ ಶಾಲ್ ಆಗಲಿ ಏನೋ ಒಂದು ಆರ್ಡ್ರ್ ಸಿಗ್ಬೋದು ಅನ್ನೋ ರೀತಿಯಲ್ಲಿ ನಂಬಿಸಿ ನಮ್ಮನ್ನ ಇದು ಮಾಡಿದ್ದು. ಅದಾದಮೇಲೆ ನಾನು ಅಮೌಂಟ್ ಅವ್ರ ಅಕೌಂಟಿಗೆ ಹಾಕೋ ಶುರು ಮಾಡಿದೆ, ಒಂದು 25-50. ನಾನು ಆ ದುಡ್ಡನ್ನು ನಾನು ದುಡಿದು ಬೇರೆ ಬೇರೆ ಸೈಡ್ ಕೆಲಸ ಮಾಡ್ಕೊಂಡು, ಸೈಡ್ ಬಿಸ್ನೆಸ್ ಮಾಡ್ಕೊಂಡು ಮೀನುಗಾರಿಕೆಯಲ್ಲಿ ಮತ್ತು ನಾನು ಓನ್ ಒಂದು ಪ್ರೊಫೆಷನಲಾಗಿ ಒಂದು ಕೆಲಸ ಮಾಡ್ಕೊಂಡು ಇದ್ದೀನಿ ನಾನು ಆಂಧ್ರದಲ್ಲಿ. ಆ ಸಂಬಳ ನಂಬ್ಕೊಂಡೆ ನಾನು ಅವಳಿಗೆ ದುಡ್ಡು ಹಾಕಿರೋದು 25,000 25,000 ಆ ರೀತಿಯಲ್ಲಿ. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಸಹ ಈ ಅಕೌಂಟ್ ಸ್ಟೇಟ್ಮೆಂಟಲ್ಲೂ ಉಂಟು, ಅದು ನಾನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೀನಿ. ಹೋಗ್ತಾ ಹೋಗ್ತಾ ಆಮೇಲೆ ಒಂದು 25,000 ಕ್ಯಾಶ್ ಬೇಕು, 50,000 ಕ್ಯಾಶ್ ಬೇಕು. ಹತ್ತತ್ರ 3 ಲಕ್ಷ ನಾನು ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಿರುವಂಥದ್ದು, 2 ಲಕ್ಷ ತನಕ ಕ್ಯಾಶ್ ಕೊಟ್ಟಿರುವಂಥದ್ದು. ಕೊನೆಗೆ ಅವಳದು ಯಾವುದೊಂದು ಬಟ್ಟೆ ಅಂಗಡಿ ಮಾಡಿದಳು. ಅದನ್ನು ಕೇಳಿದಾಗ ಇಲ್ಲ ನೀವು ಅದೊಂದು ಸ್ಟೋರೇಜ್ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋವಂಥದ್ದು, ಅದಾದಮೇಲೆ ಇಲ್ಲಿ ಉಡುಪಿಯಲ್ಲಿ ಒಂದು ಒಳ್ಳೆ ರೀತಿ ಮಾಡೋಣ, ಅದು ಐಟಮ್ ತಂದು ಇಟ್ಕೊಳ್ಳೋದು, ಆ ರೀತಿಯಲ್ಲಿ ನಂಬಿಸಿ ನನ್ನ ಇದು ಮಾಡೋದು. ಹೋಗ್ತಾ ಹೋಗ್ತಾ ಬಟ್ಟೆ ಅಂಗಡಿ ಇಲ್ಲ, ಅವಳು ಸಮಾವೇಶಕ್ಕೆ ಹೋಗೋದು, ಭಾಷಣಕ್ಕೆ ಹೋಗೋದು, ಇದೇ ಆಗ್ತಾ ಉಂಟು. ಕೇಳಿದರೆ ಇಲ್ಲ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಕೊನೆಯದಾಗ ನಾನು ಅಮೌಂಟ್ ಕೇಳಿದೆ. ಅಮೌಂಟ್ ಕೇಳಿದಾಗ ಆಯಿತು ನೋಡ್ತೀನಿ ಕೊಡ್ತೀನಿ ಅಂತ ಹೇಳೋ ಶುರು ಮಾಡಿದ್ಲು. ಪದೇ ಪದೇ ಕೇಳೋ ಶುರು ಮಾಡಿದಾಗ ಅವಳು ನನ್ನ ಮೇಲೆ ಬೆದರಿಕೆ, ಒಂದು ಸ್ವಲ್ಪ ಮನೆ ಬಂದು ಗಲಾಟೆ ಮಾಡ್ತೀನಿ, ನಿನ್ನ ಮೇಲೆ ಅತ್ಯಾಚಾರ ಕೇಸ್ ಮಾಡ್ತೀನಿ, ಬೇರೆ ಬೇರೆ ರೀತಿಯಲ್ಲಿ ಒಂದು ಎದುರು ಶುರು ಮಾಡಿದ್ಲು. ಅದನ್ನು ನಮ್ಮ ಮನೆಯಲ್ಲೂ ಹೇಳಿದಾಗ ಮನೆಯಲ್ಲೂ ಬಿಟ್ಟಾಕೋದು, ಹೋಗೋ ಸಾಯ್ಲಿ, ಅದು ಅನುಭವಿಸ್ತಾರೆ ಅವರು ಮಾಡೋದಲ್ಲ ಅಂತ ಹೇಳಿದರು. ಹೋಗ್ತಾ ಹೋಗ್ತಾ ಇವಾಗ ನೋಡಿದರೆ ಒಂದು ಒಬ್ಬ ವ್ಯಕ್ತಿಗೆ ಮೋಸ ಮಾಡಿರೋ ವಿಚಾರ ಬಂದಾಗ, ಅದಕ್ಕೂ ಮೊದಲು ನಾನು ಡಾಕ್ಯುಮೆಂಟಲ್ಲಿ ನಾನು ಲಾಯರಿಗೆ ಕೊಟ್ಟಿದ್ದೀನಿ, ಒಂದು ಇಬ್ಬರು ಮೂರು ಜನ ಲಾಯರ್ ಅದು ಸ್ವಲ್ಪ ಹಿಂದೇಟ್ ಆಗಿದ್ದರು. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಒಂದು ಲಾಯರ್ನ ರೆಫರ್ ಮಾಡಿದ್ರು, ನೀಲ್ ಫೆರರ್ ಅಂತ, ಅವ್ರ ಮುಖಾಂತರ ಕೇಸ್ ಫೈಲ್ ಮಾಡಲಿಕ್ಕೆ ನಾನು ಅವ್ರಿಗೆ ಡಾಕ್ಯುಮೆಂಟ್ ಕೊಟ್ಟೆ. ಅದಾದಮೇಲೆ ಈ ಕೇಸ್ ಆಯಿತು. ಕೇಸ್ ಆದಮೇಲೆ ಗೊತ್ತಾಯಿತು ಇನ್ನೂ ತುಂಬ ಕೇಸ್ ಇರ್ಬೋದು ಅಂತ. ಆಮೇಲೆ ನನ್ನ ಫ್ರೆಂಡಿನ ನನ್ನ ದೋಸ್ತಿಗಾರನಿಗೆ ಒಂದು ಲಕ್ಷ ತನಕ ಕ್ಯಾಶ್ ಕೊಟ್ಟಿರುವಂಥದ್ದು, ಕ್ಯಾಶ್ ಅವನು ಲೋನ್ ಮಾಡಿ ಕೊಟ್ಟಿರುವಂಥದ್ದು, ಅವನಿಗೆ ಲೋನ್ ಅವನ ಹೆಸರಲ್ಲಿ ಉಂಟು, ಕ್ಯಾಶ್ ಅವಳಿಗೆ ಕೊಟ್ಟಿರುವಂಥದ್ದು. ಆ ಪರಿಸ್ಥಿತಿಯಲ್ಲಿ ನಾವು ಇದ್ದಾನೆ. ಕೇಸ್ ಮಾಡೋ ಇನ್ನು ತುಂಬ ಜನ ಇಂಥ ಮೋಸದಲ್ಲಿ ಸಿಕ್ಕಾಕೊಂಡಿರೋದು, ಅವರೆಲ್ಲ ಎದುರು ಬಂದುಬಿಟ್ಟು ಕಂಪ್ಲೇಂಟ್ ಕೊಡಬೇಕು, ದಾಖಲೆ ಸಮೇತ. ನನ್ನಲ್ಲಿರೋ ದಾಖಲೆ ಸಮೇತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಚೈತ್ರ ಕುಂದಾಪುರ ಆಕೆ ನನಗೆ 2015ರಿಂದ ಒಂದು ಗೋರಕ್ಷಾ ಸಮಾವೇಶದಲ್ಲಿ ಪರಿಚಯ ಆಗಿರೋದು. ಅದು ಪರಿಚಯ ಒಂಥರ ಸಂಬಂಧ, ಅಣ್ಣ ತಂಗಿ ಸಂಬಂಧ ರೀತಿಯಲ್ಲಿ ಗಟ್ಟಿಯಾಗಿಬಿಟ್ಟು 2018ರಲ್ಲಿ ನನಗೊಂದು ಕಾನ್ಸೆಪ್ಟ್ ಹೇಳ್ತಾಳೆ, ಈ ರೀತಿ ಬಟ್ಟೆ ಅಂಗಡಿ ಕಾನ್ಸೆಪ್ಟ್ ಉಂಟು ಈ ರೀತಿ ನನಗೆ ಅಂತ. ಆ ಸಮಯದಲ್ಲಿ ಕೆಲವೊಂದು ರಾಜಕೀಯ ವ್ಯಕ್ತಿಗಳ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಬೇರೆ ವಿಚಾರವಾಗಿ ಕರ್ಕೊಂಡು ಹೋಗ್ಬಿಟ್ಟು ನಮಗೂ ಒಂಥರ ನಂಬಿಕೆ ಬರೋ ರೀತಿಯಲ್ಲಿ ಈ ಬಟ್ಟೆ ಅಂಗಡಿ ಮಾಡಿದರೆ ಅವರೆಲ್ಲ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬಂಟಿಂಗ್ಸ್ ಆಗಲಿ ಕೇಸರಿ ಶಾಲ್ ಆಗಲಿ ಏನೋ ಒಂದು ಆರ್ಡ್ರ್ ಸಿಗ್ಬೋದು ಅನ್ನೋ ರೀತಿಯಲ್ಲಿ ನಂಬಿಸಿ ನಮ್ಮನ್ನ ಇದು ಮಾಡಿದ್ದು. ಅದಾದಮೇಲೆ ನಾನು ಅಮೌಂಟ್ ಅವ್ರ ಅಕೌಂಟಿಗೆ ಹಾಕೋ ಶುರು ಮಾಡಿದೆ, ಒಂದು 25-50. ನಾನು ಆ ದುಡ್ಡನ್ನು ನಾನು ದುಡಿದು ಬೇರೆ ಬೇರೆ ಸೈಡ್ ಕೆಲಸ ಮಾಡ್ಕೊಂಡು, ಸೈಡ್ ಬಿಸ್ನೆಸ್ ಮಾಡ್ಕೊಂಡು ಮೀನುಗಾರಿಕೆಯಲ್ಲಿ ಮತ್ತು ನಾನು ಓನ್ ಒಂದು ಪ್ರೊಫೆಷನಲಾಗಿ ಒಂದು ಕೆಲಸ ಮಾಡ್ಕೊಂಡು ಇದ್ದೀನಿ ನಾನು ಆಂಧ್ರದಲ್ಲಿ. ಆ ಸಂಬಳ ನಂಬ್ಕೊಂಡೆ ನಾನು ಅವಳಿಗೆ ದುಡ್ಡು ಹಾಕಿರೋದು 25,000 25,000 ಆ ರೀತಿಯಲ್ಲಿ. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಸಹ ಈ ಅಕೌಂಟ್ ಸ್ಟೇಟ್ಮೆಂಟಲ್ಲೂ ಉಂಟು, ಅದು ನಾನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೀನಿ. ಹೋಗ್ತಾ ಹೋಗ್ತಾ ಆಮೇಲೆ ಒಂದು 25,000 ಕ್ಯಾಶ್ ಬೇಕು, 50,000 ಕ್ಯಾಶ್ ಬೇಕು. ಹತ್ತತ್ರ 3 ಲಕ್ಷ ನಾನು ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಿರುವಂಥದ್ದು, 2 ಲಕ್ಷ ತನಕ ಕ್ಯಾಶ್ ಕೊಟ್ಟಿರುವಂಥದ್ದು. ಕೊನೆಗೆ ಅವಳದು ಯಾವುದೊಂದು ಬಟ್ಟೆ ಅಂಗಡಿ ಮಾಡಿದಳು. ಅದನ್ನು ಕೇಳಿದಾಗ ಇಲ್ಲ ನೀವು ಅದೊಂದು ಸ್ಟೋರೇಜ್ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋವಂಥದ್ದು, ಅದಾದಮೇಲೆ ಇಲ್ಲಿ ಉಡುಪಿಯಲ್ಲಿ ಒಂದು ಒಳ್ಳೆ ರೀತಿ ಮಾಡೋಣ, ಅದು ಐಟಮ್ ತಂದು ಇಟ್ಕೊಳ್ಳೋದು, ಆ ರೀತಿಯಲ್ಲಿ ನಂಬಿಸಿ ನನ್ನ ಇದು ಮಾಡೋದು. ಹೋಗ್ತಾ ಹೋಗ್ತಾ ಬಟ್ಟೆ ಅಂಗಡಿ ಇಲ್ಲ, ಅವಳು ಸಮಾವೇಶಕ್ಕೆ ಹೋಗೋದು, ಭಾಷಣಕ್ಕೆ ಹೋಗೋದು, ಇದೇ ಆಗ್ತಾ ಉಂಟು. ಕೇಳಿದರೆ ಇಲ್ಲ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಕೊನೆಯದಾಗ ನಾನು ಅಮೌಂಟ್ ಕೇಳಿದೆ. ಅಮೌಂಟ್ ಕೇಳಿದಾಗ ಆಯಿತು ನೋಡ್ತೀನಿ ಕೊಡ್ತೀನಿ ಅಂತ ಹೇಳೋ ಶುರು ಮಾಡಿದ್ಲು. ಪದೇ ಪದೇ ಕೇಳೋ ಶುರು ಮಾಡಿದಾಗ ಅವಳು ನನ್ನ ಮೇಲೆ ಬೆದರಿಕೆ, ಒಂದು ಸ್ವಲ್ಪ ಮನೆ ಬಂದು ಗಲಾಟೆ ಮಾಡ್ತೀನಿ, ನಿನ್ನ ಮೇಲೆ ಅತ್ಯಾಚಾರ ಕೇಸ್ ಮಾಡ್ತೀನಿ, ಬೇರೆ ಬೇರೆ ರೀತಿಯಲ್ಲಿ ಒಂದು ಎದುರು ಶುರು ಮಾಡಿದ್ಲು. ಅದನ್ನು ನಮ್ಮ ಮನೆಯಲ್ಲೂ ಹೇಳಿದಾಗ ಮನೆಯಲ್ಲೂ ಬಿಟ್ಟಾಕೋದು, ಹೋಗೋ ಸಾಯ್ಲಿ, ಅದು ಅನುಭವಿಸ್ತಾರೆ ಅವರು ಮಾಡೋದಲ್ಲ ಅಂತ ಹೇಳಿದರು. ಹೋಗ್ತಾ ಹೋಗ್ತಾ ಇವಾಗ ನೋಡಿದರೆ ಒಂದು ಒಬ್ಬ ವ್ಯಕ್ತಿಗೆ ಮೋಸ ಮಾಡಿರೋ ವಿಚಾರ ಬಂದಾಗ, ಅದಕ್ಕೂ ಮೊದಲು ನಾನು ಡಾಕ್ಯುಮೆಂಟಲ್ಲಿ ನಾನು ಲಾಯರ್ ಕೊಟ್ಟಿದ್ದೆ, ಒಂದು ಇಬ್ಬರು ಮೂರು ಜನ ಲಾಯರ್ ಅದು ಸ್ವಲ್ಪ ಹಿಂದೇಟ್ ಹಾಕಿದ್ರು. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಒಂದು ಲಾಯರ್ನ ರೆಫರ್ ಮಾಡಿದ್ರು, ನೀಲ್ ಫೆರರ್ ಅಂತ. ಅವ್ರ ಮುಖಾಂತರ ಕೇಸ್ ಫೈಲ್ ಮಾಡಲಿಕ್ಕೆ ನಾನು ಅವ್ರಿಗೆ ಡಾಕ್ಯುಮೆಂಟ್ ಕೊಟ್ಟೆ. ಅದಾದಮೇಲೆ ಈ ಕೇಸ್ ಆಯಿತು. ಕೇಸ್ ಆದಮೇಲೆ ಗೊತ್ತಾಯಿತು ಇನ್ನೂ ತುಂಬ ಕೇಸ್ ಇರ್ಬೋದು ಅಂತ. ಆಮೇಲೆ ನನ್ನ ಫ್ರೆಂಡಿನ ನನ್ನ ದೋಸ್ತಿಗಾರನಿಗೆ ಒಂದು ಲಕ್ಷ ತನಕ ಕ್ಯಾಶ್ ಕೊಟ್ಟಿರುವಂಥದ್ದು. ಕ್ಯಾಶ್ ಅವನು ಲೋನ್ ಮಾಡಿ ಕೊಟ್ಟಿರುವಂಥದ್ದು. ಅವನಿಗೆ ಲೋನ್ ಅವನ ಹೆಸರಲ್ಲಿ ಉಂಟು, ಕ್ಯಾಶ್ ಅವಳಿಗೆ ಕೊಟ್ಟಿರುವಂಥದ್ದು. ಆ ಪರಿಸ್ಥಿತಿಯಲ್ಲಿ ನಾವು ಇದ್ದಾನೆ. ಕೇಸ್ ಮಾಡೋ ಇನ್ನು ತುಂಬ ಜನ ಇಂಥ ಮೋಸದಲ್ಲಿ ಸಿಕ್ಕಾಕೊಂಡಿರೋದು. ಅವರೆಲ್ಲ ಎದುರು ಬಂದುಬಿಟ್ಟು ಕಂಪ್ಲೇಂಟ್ ಕೊಡಬೇಕು ದಾಖಲೆ ಸಮೇತ.